ಮಧ್ವಾಚಾರ್ಯರ ಶಿಷ್ಯರಾದ ಶ್ರೀ ವಿಷ್ಣುತೀರ್ಥರ ಪರಂಪರೆಯಲ್ಲಿ ಬಂದ 24ನೇ ಯತಿಗಳೇ ಶ್ರೀ ವರದರಾಜತೀರ್ಥರು. ಇವರು 1660 1661ನೇ ಇಸವಿಯಲ್ಲಿ ಒಂದು ಪರ್ಯಾಯ ಕೃಷ್ಣ ಪೂಜೆಯನ್ನು ಮಾಡಿದ್ದಾರೆ. ವೇದನಿಧ್ಯಾಲ ವಾಲೋತ್ಥಂ ತುಂಗಾತೀರ ನಿವಾಸಿನಂ ವಂದೇ ವರದರಾಜಾಖ್ಯ ವೃಕ್ಷಂ ವಾದೀಶ ಸೇವಕಂ. ವರದರಾಜತೀರ್ಥರ ಶಿಷ್ಯರು ವಿಶ್ವಾದಿರಾಜತೀರ್ಥರು. ವಿಶ್ವಾದಿರಾಜತೀರ್ಥರಿಗೆ ಆಶ್ರಮವನ್ನಿತ್ತು. ಇವರು ತೀರ್ಥಹಳ್ಳಿಯಲ್ಲಿಯೇ ವೃಂದಾವನಸ್ಥರಾದರು. ತೀರ್ಥಹಳ್ಳಿಯ ಅಗ್ರಹಾರದಲ್ಲಿ ಒಂದು ಸೋದೆ ಮಠವೂ ಇದೆ. ಅಲ್ಲಿ ಭೂತರಾಜರ ಸನ್ನಿಧಾನವೂ ಇದೆ. ವರದರಾಜತೀರ್ಥರ ಬೃಂದಾವನ ಇರುವುದು ಗದ್ದೆಯಲ್ಲಿ. ಮತ್ತೆ ಮಳೆಗಾಲದಲ್ಲಿ ಈ ಸ್ಥಳಕ್ಕೆ ಹೋಗುವುದು ಕಷ್ಟವೆನಿಸುತ್ತದೆ. ತೀರ್ಥಹಳ್ಳಿಯ ಹಿಂದಿನ ಹೆಸರು ತೀರ್ಥರಾಜಪುರ ಎಂದು. ಕಾರಣ ಇಲ್ಲಿ 5 ತೀರ್ಥಗಳು ಇವೆ ಎಂದು. ಚಕ್ರತೀರ್ಥ, ಶಂಖತೀರ್ಥ, ಗದಾತೀರ್ಥ, ಪದ್ಮತೀರ್ಥ, ರಾಮತೀರ್ಥ, ಹೀಗೆ ಒಟ್ಟು 5 ತೀರ್ಥಗಳು ಇವೆ. ಅಲ್ಲಿ ಚಕ್ರತೀರ್ಥದ ಸಮೀಪದಲ್ಲಿ ಇರುವುದೇ ಶ್ರೀ ವರದರಾಜತೀರ್ಥರ ಬೃಂದಾವನ. ಜ್ಯೇಷ್ಠ ಕೃಷ್ಣ ಚತುರ್ದಶಿ ಎಂದು ಇವರ ಆರಾಧನೆ. ಶ್ರೀ ಕೃಷ್ಣಾರ್ಪಣಮಸ್ತು.